ಅಪಪ್ರಚಾರವನ್ನು ಮಾಡಿ ಇವತ್ತು ಯೂಟ್ಯೂಬ್ ಚಾನೆಲ್ಗಳ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ತಪ್ಪು ಸಂದೇಶ ಕೊಡ್ತಿರೋ ಅವ್ರಿಗೆ ನಾನು ಧಿಕ್ಕಾರವನ್ನು ಹೇಳಲಿಕ್ಕೆ ಬಯಸ್ತೇನೆ ಸತ್ಯವನ್ನು ಮಾತಾಡೋಣ ಜವಾಬ್ದಾರಿಯಿಂದ ಬದುಕೋಣ ಕೇಂದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟೇ ಇಲ್ಲ ಅದು ರಾಜ್ಯ ಸರ್ಕಾರ ಪೂರ್ತಿ ಕೊಡ್ತಾ ಇರ್ತಕ್ಕಂಥ ಜವಾಬ್ದಾರಿ ಗ್ಯಾರಂಟಿ ಯೋಜನೆಗಳಿಲ್ಲ ಅಂದ್ರೆ ನಮ್ ಬದುಕಿಲ್ಲ ಇಂಥ ಜವಾಬ್ದಾರಿನಲ್ಲಿ ನಮ್ಮ ನಾಯಕರುಗಳೇ ಹೆಚ್ಚಾಗಿ ಮಾತಾಡಲಿ ನಾನು ಜಿಲ್ಲೆಯ ಪರವಾಗಿ ನಾನು ಹೇಳ್ತೇನೆ ಕನ್ನಂಬಾಡಿ ಕಟ್ಟದ ಮೇಲೆ ನಿಜವಾದಂತ ಆಧುನೀಕರಣ ಮಾಡ್ತಾ ಇರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಇಲಾಖಾ ಜವಾಬ್ದಾರಿನಲ್ಲಿದ್ದಾರೆ ಆರ್ಥಿಕ ಇಲಾಖೆ ಜವಾಬ್ದಾರಿಯಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಮಂಡ್ಯ ಜಿಲ್ಲೆಗೆ ಪ್ರತಿಯೊಂದು ಕ್ಷೇತ್ರಕ್ಕೂ ನೂರು ಕೋಟಿಗೂ ಮಿಗಿಲಾಗಿ ನಾಲ ಆಧುನೀಕರಣ ಕೊಟ್ಟಿದ್ರೆ ಅದು ನಮ್ಮ ಸರ್ಕಾರ ಅನ್ನೋದನ್ನ ಗಂಟಾ ಘೋಷವಾಗಿ ಹೇಳಲಿಕ್ಕೆ ವಹಿಸ್ತಾರೆ ಇದು ಮಂಡ್ಯ ಜನತೆಗೆ ಋಣ ತೀರಿಸ್ತಾ ಇರ್ತಕ್ಕಂಥದ್ದು ಬಹಳ ಜನ ಮಾತಾಡಿದ್ರು ನಮ್ಮಲ್ಲಿ ಕಾರ್ಖಾನೆ ಬಗ್ಗೆ ಬಹಳಷ್ಟು ಮಾತಾಡಿದ್ರು ಲೂಟಿ ಹೊಡೆದಂತ ಅಧ್ಯಕ್ಷರ ಬಗ್ಗೆ ತನಿಖೆ ಆಗಿದೆ ಆ ಅಧ್ಯಕ್ಷರ ಬಗ್ಗೆ ಕ್ರಮ ತಗೊಳ್ಳುವಂತ ದಿನ ಬಂದಿದೆ ಆದ್ರೆ ನಾವು ಆ ಕೆಲಸ ಮಾಡಲಿಲ್ಲ ನಮ್ಮ ಮುಖ್ಯಮಂತ್ರಿಗಳನ್ನ ಕೇಳೋದಕ್ಕೆ ನಾವು ಇವತ್ತು ಹೊಸದಾಗಿ ಒಂದು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಕ್ಕೆ ನಾನು ಹಣ ಕೊಡ್ತೀನಿ ಅಂತ ಕೊಟ್ಟರಲ್ಲ ಈ ದಿಸೆಯಲ್ಲಿ ನಾನು ನಿಮಗೆ ಕೊನೆಯದಾಗಿ ಇಷ್ಟೇ ನಮ್ಮ ಸರ್ಕಾರಕ್ಕೆ ಸ್ವಾಮಿ ಬೆಂಗಳೂರು ಮೈಸೂರು ಮಧ್ಯದಲ್ಲಿರ್ತಕ್ಕಂಥ ಮಂಡ್ಯದ ಜನ ಗುಳೆ ಹೋಗೋದನ್ನು ತಪ್ಪಿಸ್ಬೇಕು ಅಂತಂದ್ರೆ ಮಂಡ್ಯದಲ್ಲಿ ಕಾರ್ಖಾನೆಗಳು ಬರಬೇಕು ಅಂತಂದ್ರೆ ಐ ಟಿ ಪಾರ್ಕ್ ಬರಬೇಕು ಅಂತಂದ್ರೆ ಯಾವುದೇ ಸಂಘಟನೆಗೆ ನಾವು ಹೆದರೋದು ಬೇಕಿಲ್ಲ ನಮ್ಮ ಜನರನ್ನ ಸಂರಕ್ಷಣೆ ಅದಕ್ಕೆ ದಿಟ್ಟತನದ ನಿರ್ಧಾರವನ್ನು ಕೈಗೊಂಡು ಈ ಸಭೆಯಲ್ಲಿ ನೀವು ಘೋಷಣೆಯನ್ನ ಮಾಡಬೇಕು ಅನ್ನೋಂತ ಮನವಿಯನ್ನ ಮಾಡಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ